ಇತ ಪುನೀತ್ ರಾಜಕುಮಾರ್ ಅವರು ತಮ್ಮ ನಿಧನಕ್ಕೂ ಮುಂಚೆ ಮಗಳಿಗೆ ಫೋನ್ ಮಾಡಿ ಏನು ಹೇಳಿದ್ದಾರೆ ಅದನ್ನೆಲ್ಲ ನೀವು ಕೇಳಿದ್ರೆ ನಿಜಕ್ಕೂ ಕುತೂಹಲಗೊಳ್ತೀರಾ ಅದೇನು ಅಂತ ನೋಡೋಣ ಬನ್ನಿ ಹಾಗಾದ್ರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಪುನೀತ್ ರಾಜಕುಮಾರ್ ಅವರ ಹಿರಿಯ ಮಗಳಾದ ಧೃತಿ ಅವರು ಜರ್ಮನಿಯಲ್ಲಿ ಓದ್ತಿದ್ರು ಈ ಮಾತನ್ನ ಸ್ವತಃ ಪುನೀತ್ ರಾಜಕುಮಾರ್ ಅವರೇ ಎಲ್ಲ ಕಡೆ ಹೇಳ್ಕೊಂಡು ಬಂದಿದ್ದಾರೆ ಹೌದು ನನ್ನ ಮಗಳು ಜರ್ಮನಿಯಲ್ಲಿ ಸ್ಕಾಲರ್ಶಿಪ್ ನಲ್ಲಿ ಓದ್ತಿದ್ದಾಳೆ ಅಂತ ಇದರಿಂದ ಅವರು ತುಂಬಾನೇ ಹೆಮ್ಮೆಯನ್ನ ಪಡ್ತಿದ್ದಾರೆ ಅಂತ ತನ್ನ ಮಗಳು ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡ್ತಾಳೆ ಅಂತ ತುಂಬಾನೇ ಖುಷಿಯಾಗಿದ್ರು ಪುನೀತ್ ರಾಜಕುಮಾರ್ ಹೀಗೆ ಇಷ್ಟೊಂದು ಮುತ್ತು ಮಗಳಾಗಿದ್ದಂತ ಧೃತಿಗೆ ದಿನ ಫೋನ್ ಮಾಡ್ತಿದ್ದಂತ ಪುನೀತ್ ರಾಜಕುಮಾರ್ ಮೊನ್ನೆ ರಾತ್ರಿ ಫೋನ್ ಮಾಡಿ ಒಂದೇ ಒಂದು ಮಾತಾಡಿದ್ದು ಮಗಳೇ ಯಾವಾಗ ಬರ್ತೀಯಾ ನೋಡಬೇಕು ಅನಿಸ್ತಿದೆ ಅಂದ್ರು ಅಪ್ಪ ಬೇಗನೆ ಬರ್ತೀನಿ ಇಲ್ಲ ನೀವೇ ಜರ್ಮನಿಗೆ ಬಂದ್ಬಿಡಿ ಅಂತ ಧೃತಿ ಹೇಳಿದ್ದು ಉಂಟಂತೆ ಆದ್ರೆ ವಿಧಿಯಾಟ ಬೇರೆನೇ ಇತ್ತು ಅಪ್ಪನ ಅಂತ್ಯ ಸಂಸ್ಕಾರಕ್ಕೆ ಸ್ವತಃ ಮಗಳೇ ಬರೋ ರೀತಿ ಆಯ್ತು